ಹಾಸ್ಪಿಟಲ್ಗೆ ಬಂದ್ರೆ ಅವ್ಳ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಅವಳಿಗೂ ಗೊತ್ತು ಅದಕ್ಕೆ ಅಷ್ಟು ಬೇಗ ಪ್ಲಾನ್ ಮಾಡ್ಬಿಟ್ರು ಇವ್ಳು ಆಡ್ತಾ ಇರೋದ್ ನೋಡಿದ್ರೆ ದಿನೇ ದಿನೇ ಮೇಲೆ ಅನುಮಾನ ಗಟ್ಟಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವಳು ಬಸ್ರಿ ಅಲ್ಲ ಇವಳು ಇಷ್ಟೆಲ್ಲ ಡ್ರಾಮಾ ಆಡ್ತಿರೋದು ಬಿಟ್ಟಿ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಈ ವೈಶಾಖ ಅಕ್ಕ ಆದ್ರೆ ಯಾವತ್ತು ಇಲ್ದೇ ಇರೋ ಸ್ವಾಭಿಮಾನ ರೋಷ ಎಲ್ಲ ಇವತ್ ಹೇಗ್ ಬಂದ್ಬಿಡ್ತು ಅಕ್ಕ ನೀನ್ ಏನ್ ಮಾಡಿದ್ರೆ ನನ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಹೇಗಾದ್ರೂ ಮಾಡಿ ನಿನ್ನ ಲಾಕ್ ಮಾಡೇ ಮಾಡ್ತೀನಿ ನೀನ್ ಗರ್ಭಿಣಿ ಅಲ್ಲ ಅನ್ನೋದಲ್ಲ ಎಲ್ರೂ ಮುಂದೆ ಪ್ರೂವ್ ಮಾಡ್ತೀನಿ ಮಾಡ್ಲಿ ಇವಾಗ ಕಂಡು ಹಿಡೀಲಿ ವೈಶಾಖ ಅಕ್ಕ ಹಾಸ್ಪಿಟಲ್ ಬರಲ್ಲ ಓಕೆ ಆದ್ರೆ ಡಾಕ್ಟರ್ನೇ ಇಲ್ಲಿ ಕಸ್ಬಿಟ್ರೆ ಎಸ್ ಹಾಗೆ ಮಾಡ್ತೀನಿ ಡಾಕ್ಟರ್ ಮನೆಗ್ ಬಂದಾಗ ಅವ್ರು ಚೆಕ್ಅಪ್ ಮಾಡಿಸ್ಕೊಳಲ್ಲ ಅನ್ನೋದಕ್ ಸಾಧ್ಯನೇ ಇಲ್ಲ ಮಾಡಿಸ್ಕೊಳ್ಳೇಬೇಕು ಆಗ ಇವಳು ನಿಜವಾಗ್ಲೂ ಬಸ್ ಅಲ್ವಾ ಅಂತ ಎಲ್ರು ಮುಂದೆ ಬಯಲಾಗತ್ತೆ ಈ ಚಾಲು ಯಾಕೆ ಬೆನ್ನತ್ತಿದ್ ಬೇತಾಳ ತರ ಆಡ್ತಾ ಇದ್ದಾಳೆ ನಾನು ಆಬ್ಸರ್ವ್ ಮಾಡ್ತಾನೆ ಇದೀನಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ನಾನು ಎರಡ್ ಸ್ಟೆಪ್ ಜೋರಾಗಿ ಹಾಕೋ ಆಗಿಲ್ಲ ಬಂದು ಬಂದು ನಿನ್ ನಿನ್ ನೀನ್ ಅಂತ ಪ್ರಶ್ನೆ ಮಾಡ್ತಾಳು ತಗೊಂಡ್ ಬಂದು ಬಾಯಿಗೆ ಹಾಕಿ ಕುಡಿಸ್ತಾಳೆ ಬೇಡ ಕೇಳಲ್ಲ ಅಮ್ಮನ್ನ ಮೀಟ್ ಮಾಡಕ್ಕೆ ದೇವಸ್ಥಾನಕ್ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ರೆ ಮಠ ಮಠ ಮಧ್ಯಾಹ್ನ ಯಾವ ದೇವಸ್ಥಾನಕ್ ಹೋಗಿದ್ದೆ ಅಂತ ಕ್ರಾಸ್ ಕ್ವಶನ್ ಮಾಡ್ತಾಳೆ ಬಿ ಐ ಆಫೀಸರ್ ತರ ಪ್ರಶ್ನೆ ಮಾಡಿ ಇರಿಟೇಟ್ ಮಾಡ್ತಾಳೆ ಇವತ್ತೊಂದು ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ರ ಅರ್ಥ ಅಂದ್ರೆ ಚಾರುಗ್ ನನ್ಮೇಲೆ ಅನುಮಾನ ಬಂದಿದ್ಯಾ ಹೌದು ಅವಳಿಗೆ ನನ್ ಮೇಲೆ ಡೌಟ್ ಬಂದಿದೆ ಅದಕ್ಕೆ ಅದನ್ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ಡಾಕ್ಟರ್ ಹತ್ರ ಹೋಗೋಣ ಬಾ ಅಂತ ಕರೀತಾ ಇದ್ದಾಳೆ ಚೂಳು ಅಂತರ ನಕ್ಷತ್ರಕ ಇದ್ದಾಕೆ ಒಂದ್ಸತಿ ಹೆಗ್ಲಿರಿದ್ರೆ ಬಿಡೋದೇ ಇಲ್ಲ ಹೇಗೆ ಇವಳಿಂದ ತಪ್ಪಿಸ್ಕೊಳ್ಳಿ ಹೇಗೆ ಇವಳನ್ನ ಏ ಮಾಡ್ಲಿ ಮನೆಯವ್ರನ್ನ ಏ ಮಾರ್ಸದಷ್ಟು ಸುಲಭ ಅಲ್ಲ ಈ ಚಾರುನ ಏ ಮಾಡ್ಸೋದು ಶ್ರೂ ನನ್ ಜಾಗ್ ಹಿಡ್ಕೊಂಬಂದ್ರೆ ಎಲ್ಲ ಬೈಲಾಗ್ಬಿಡತ್ತೆ ಶೂಳ್ ಒಳಗಿರೋ ಅನುಮಾನ ಬೇರೆಯವ್ರಿಗೆ ತಲುಪಕು ಮುಂಚೆ ಅದನ್ನ ಅಲ್ಲ ಹಾಕ್ಬೇಕು ಏನ್ ಮಾಡಲಿ ಪ್ರೆಗ್ನೆಂಟ್ ತರ ಕಾಣೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮೊದಲು ತಿಳ್ಕೋಬೇಕು ಅದನ್ನ ನಾನು ಫಾಲೋ ಮಾಡ್ಬೇಕು ಆಗ್ಲೇ ಎಲ್ರು ನನ್ನ ನಂಬ್ತಾರೆ ಹಾಗಾಗ ಸುಸ್ತು ಸುಸ್ತು ಅನ್ಬೇಕು ಸೊಟ್ಟದ ಮೇಲೆ ಕೈ ಇಟ್ಕೊಂಡು ಅಪ್ಪ ಸಾಕಾಯ್ತು ಅಂತ ಅನ್ಬೇಕು ಶೂ ಶಿವರಾತ್ ಮುಖ್ಯವಾಗಿ ಹೊಟ್ಟೆ ಮುಂದೆ ಬರ್ಬೇಕು ಅದ್ ಹಾಕ್ಬೇಕು ಅಂದ್ರೆ ಮೊದ್ಲು ಆನ್ಲೈನ್ ಅಲ್ಲಿ ಪ್ಯಾಡ್ನ ಬುಕ್ ಮಾಡ್ಬೇಕು ಅದ್ನ ಹೊಟ್ಟೆಲಿ ಇಟ್ಕೊಂಡ್ರೆ ಜಾರಿಗೂ ಅನುಮಾನ ಬರಲ್ಲ ನಿಜವಾಗ್ಲೂ ಬಸರಿ ಅನ್ಕೋತಾರೆ ಎಷ್ಟ್ ಚೆನ್ನಾಗ್ ಮಾಡಿದೀನಿ ಎಷ್ಟ್ ಚೆನ್ನಾಗ್ ಮಾಡಿದೀನಿ ಏ ಜಾನಕಿ ನೋಡಿ ಇಲ್ಲಿ ಜಾನಕಿ ಎಷ್ಟು ಸೂಪರ್ ಆಗಿ ಮಾಡಿದೀನಿ ನೋಡಿ ಇದನ್ನೇನಾದ್ರೂ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಟ್ರೆ ಒಂದ್ ಸಾವಿರ ಲೈಕ್ ಗ್ಯಾರಂಟಿ ಒಂದ್ ಸಾವಿರ ಕಡೆ ಒಂದು ಐವತ್ ಸಾವಿರ ಬರ್ಬೋದು ಅಲ್ವಾ ಇಷ್ಟು ಅಂತ ನನ್ನ ವಿಲ್ ಪವರ್ ಹಾಳ್ ಮಾಡ್ಬೇಡ ಕಡೋ ವಯಸ್ಸಾಗಿರ್ಬೋದು ಬಿಳಿ ಕೂದಲೆ ಹೇಳುತ್ತಾ ವಯಸ್ಸಾಗಿದೆ ಅಂತ ಆದ್ರೆ ನೀವು ತಿಳ್ಕೊಂಡಷ್ಟು ನನ್ನ ಮನಸ್ಸಿಗೆ ವಯಸ್ಸಾಗಿಲ್ಲ ನಂದ್ ಯಾವಾಗ್ಲೂ ಎನರ್ಜಿ ಜೀವನ್ಮುಖಿ ಚೈತನ್ಯದ ಚಿಲ್ಲಿಬೇಕಡ ನಾನು ಅಜ್ಜಿ ರೀಲ್ಸ್ ಕಡೆ ನೆನಪಾಯ್ತು ಕೈ ಹಿಡ್ಕೊಂಡು ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಂತ ರೀಲ್ಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಆದ್ರೆ ಏನ್ ಮಾಡೋದು ಮತ್ತೆ ದುರ್ವಾಸವು ನೀ ನನ್ನ ಮಗ ಎಲ್ಲಿ ಸಿಟ್ ಮಾಡ್ಕೊಂಡ್ಬಿಡ್ತಾನೋ ಎಲ್ಲಿ ಬೈದ್ ಬಿಡ್ತಾನೋ ಅಂತ ಒಬ್ಬಯಾ ಅದಕ್ಕೆ ಅಪ್ಪ ಅಜ್ಜಿ ರಣಿ ಏನಿಲ್ಲ ಕಣ ಮನೇಲಿ ಎಲ್ರು ಒಟ್ಟಿಗೆ ಅಲ್ಲ ಅದಕ್ಕೆ ಒಂದು ಸ್ವಂತಿ ತಗೊಳ ಅಂತ ಆಸೆ ಸ್ವಂತಿನ ಹಾಗಂದ್ರೆ ಏನಜ್ಜಿ ಸ್ವಂತಿ ಅಂದ್ರೆ ಶೆಲ್ಪಿ ಅಂತ ಅರ್ಥ ಗೊತ್ತಾ ಕನ್ನಡದ ಚಾರು ವೈಶ ಎಲ್ಲಿ ಹೋದ್ರು ಏ ಚಾರು ವೈಶ ಬಂದ್ರೆ ಫೋಟೋ ತರಿಸ್ಕೊಳ್ಳೋಣ ಗ್ರೂಪು ಬಂದ್ರೆ ಎಲ್ಲಿ ಹೋದ್ರಿ ಬನ್ನಿ 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 ಬೇಗ ಬಂದ್ರೆ ಬನ್ನಿ ಅಲ್ಲೆನ್ ಹೋಗೋಣ ಕರ್ಕೊಂಡ್ ಬಾ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ ಬರ್ಬೇಕು ನೀನು ಹೊಸ್ರೆ ಹೆಣ್ಣು ಹಾ ಬಾ ನಡಿ ಬಾರ ನೀನು ಬರ ರಾಮಚಾರಿ ಅಲ್ಲೇ ಬಾರೋ ಗ್ರೂಪ್ ಎಲ್ಲ ಎಲ್ಲ ಹತ್ರ ಬನ್ನಿ ಹತ್ರ ಬನ್ನಿ ಊರಾರಿ ಅದ್ ನೀ ತೆಗಿ ನಾನು ಪೋಸ್ಟ್ ಕೊಡ್ತೀನಿ ಎಲ್ರು ಬರ್ಬೇಕು ನೀನ್ ಸೆಂಟರ್ ಬರ ಬರ ಎಲ್ಲ ಹತ್ರ ಬನ್ನಿ ಬಂದಿದ್ದೀವಿ ಕಡೆ ಅಯ್ಯೋ ಎಲ್ಲ ಓಕೆ ಆದ್ರೆ ನಮ್ ಕೃಷ್ಣನ ಒಬ್ನೇ ಮಿಸ್ಸಿಂಗು ಅವನು ಇದ್ರೆ ಈ ಫ್ಯಾಮಿಲಿ ಫೋಟೋ ಸಕ್ಕತ್ತಾಗಿರ್ತಿತ್ತು ಇಷ್ಟಕ್ಕೆ ಯಾಕೆ ಬೈಜಾರ್ ಮಾಡ್ಕೊಳ್ತೀಯ ಕೃಷ್ಣ ಅಯೋಧ್ಯೆಗೆ ಹೋಗಿದ್ದಾನೆ ಅವ್ನ್ ಬಂದ್ಮೇಲೆ ಇನ್ನೊಂದ್ಸಲ ಗ್ರೂಪ್ ಫೋಟೋ ತಗೋಳ ರಾಮಾಚಾರಿ ಕೃಷ್ಣ ಬಂದ್ಮೇಲೆ ಗ್ರೂಪ್ ಫೋಟೋ ತಗೊಂಡು ದೊಡ್ಡದ ಫ್ರೇಮ್ ಮಾಡ್ಸೋಣ ಓಕೆನಾ ಗ್ರೂಪ್ ಫೋಟೋ ಅಂತೆ ಗ್ರೂಪ್ ಫೋಟೋ ನಿಮ್ ಎಲ್ರ ಫೋಟೋನು ಇರುತ್ತೆ ಆದ್ರೆ ಗ್ರೂಪ್ ಫೋಟೋ ಅಲ್ಲ ಸಿಂಗಲ್ ಸಿಂಗಲ್ ಫೋಟೋ ಬರೀ ಫೋಟೋ ಅಲ್ಲ ಹೊಣೆ ಮೇಲೆ ಕುಂಕುಮ ಹೂ ಇರೋ ಫೋಟೋ ಅದೇ ಸತ್ತ ಮೇಲೆ ಹಾಕ್ತಾರಲ್ಲ ಅದು ಜನನ ಮರಣ ಎರಡು ಡೇಟು ಮೆನ್ಶನ್ ಆಗಿರುತ್ತೆ ಆ ಈಗ ಸದ್ಯ ತರ್ಸ್ಕೊತಾ ಇದೀವಲ್ಲ ಎಲ್ಲರೂ ಸ್ಮೈಲ್ ಒಳ್ಳೆ ಸ್ಮೈಲ್ ಮಾಡಿ 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 ನಗಿ ನಗಿ ಈ ನಿಮ್ ಮುಖದ ಮೇಲೆ ಇರೋ ಸ್ಮೈಲು ಇನ್ನು ಎಷ್ಟ್ ದಿನ ಇರುತ್ತೆ ನಾನು ನೋಡ್ತೀನಿ ಆಯ್ತೇನೆ ಕೊಡೀಲಿ ಕೊಡೀಲಿ ಕುಡಿ ಅಯ್ಯಯ್ಯೋ ಇದು ತುಂಬಾ ನಾನು ಸ್ಮೈಲ್ ಮಾಡ್ಬೇಕಾಗಿತ್ತು ಇನ್ನೊಂದ್ ತಗಿ ಇನ್ನೊಂದ್ ತಗಿ ಎಲ್ಲ ಚೆನ್ನಾಗಿ ಬಂದಿದೆ ಸುಮ್ನೆ ಇರಿ ನೀವು ಮನೆಯವರೆಲ್ಲರೂ ಖುಷಿ ಆಗಿದ್ದಾರೆ ಈ ಅಕ್ಕ ಮಾತ್ರ ಏನೋ ಸ್ಕೆಚ್ ಹಾಕೊಂಡು ಹೋಗ್ತಾ ಇದ ಇದೆಲ್ಲ ನೋಡಿದ್ರೆ ಅಕ್ಕ ನಾಟಕ ಆಡ್ತಿದ್ದಾಳೆ ಅನ್ನೋ ನನ್ನ ಅನುಮಾನ ಮನ ಸತ್ಯನೇ ಆಡ್ಲಿ ಆಡ್ಲಿ ನಾಳೆವರೆಗೂ ಟೈಮ್ ಇದೆ ಅಕ್ಕ ನಿನ್ಗೆ ಎಷ್ಟು ನಾಟಕ ಆಡ್ತೀವಿ ಆಡ್ಕೊ ನಾಳೆ ಡಾಕ್ಟರ್ ಮನೆಗೆ ಬರ್ತಾರಲ್ಲ ಅಕ್ಕ ನಿನ್ನ ನಾಟಕ ಎಲ್ಲ ಎಲ್ಲರೂ ಮುಂದೆ ಬಯಲಾಗುತ್ತೆ ನಿನ್ನ ಮುಖವಾಡ ಕಳ್ಚತ್ತೆ ಏನಿದು ಸಡನ್ ಆಗಿ ತಲನ ಅಕ್ಕ ಏನಾಯ್ತು ಕೆಲ ಕಣೆ ಸಡನ್ ಆಗಿ ತಲೆನೋತಿದೆ ಕಡ್ನೆಲ್ಲಾ ಮಂಜು ಮಂಜು ಆಗ್ತಿದೆ ತರಾ ಸುಸ್ತಾಗ್ತಿದೆ ಎಲ್ರ ಜೊತೆ ಕಣ್ಣ ಮುಚ್ಚ ಆಟ ಆಡ್ತಿದ್ಯಾಲ್ವಾ ಅದಕ್ಕೊಂದು ಹೆಣ್ಣು ಕೊಡ್ಬೇಕು ಅಂದ್ರೆ ನೀನ್ ಇದನ್ನ ತಗೊಳ್ಳೇಬೇಕು ಇಲ್ದಿದ್ರೆ ಎಲ್ರೂ ಬಕ್ರಾ ಮಾಡ್ಬಿಡ್ತೇ ನೀನು ಸರಿಯಾಗಿ ತಿನ್ನಿಲ್ವಾ ಅಕ್ಕ ಯಾಕೆ ತಿಂದಿಲ್ಲ ಅವಾಗ ತಲೆ ತಿಂಡಿ ಮಾಡಿದೆ ಅದು ಅಲ್ದೆ ಪ್ರೆಗ್ನೆಂಟ್ ಅಂದ್ಮೇಲೆ ಸುಸ್ತಾಗೋದು ವಾಂತಿ ಬಂದಾಗ ಆಗ್ತಾ ಇರತ್ತೆ ನೀನ್ ಜಾಸ್ತಿ ಓಡಾಡ್ಬಾರ್ದು ಹೌದಾ ಯಾಕೆ ಡಾಕ್ಟರ್ ನಿನಗಿದೆಲ್ಲ ಹೇಳಿಲ್ವಾ ನಿನಗಿದೆಲ್ಲ ಗೊತ್ತಿಲ್ವಾ ಹೌದು ಕಣೆ ಗೊತ್ತು ಅದು ಮರು ಹಾಳಾದ್ ಮರು ಬಂದ್ಬಿಟ್ಟಿದೆ ಅಕ್ಕ ನಿನಗೆ ಇವಾಗ ಮರು ಬರಲ್ಲ ಡೆಲಿವರಿ ಆಗಿ ಮಗು ಬರುತ್ತಲ್ಲ ಅವಾಗ ಮರು ಬರುತ್ತೆ ಇವಳು ಬೇರೆ ಮಗು ಹೆಸರು ಹೇಳ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾಳೆ ತುಂಬಾ ಕಷ್ಟ ಆಗ್ತಿದ್ಯಾ ಉದ್ಕೊಂಡ್ ಸುಸ್ತಾಗ್ತಾ ಇದೆ ನಿದ್ದೆ ಬರ್ತಾ ಇದೆ ಸರಿ ಬಾ ನಾನು ಕರ್ಕೊಂಡೋಗ್ ಮಲಗಿಸ್ತೀನಿ ಆರಾಮ ರೆಸ್ಟ್ ಮಾಡು सर होगा हाँ डॉक्टर सर डॉक्टर ರಾಮಚಾರಿ ಯಾರೋ ಅದು ಗೊತ್ತಿಲ್ಲ ಕಣ ಆದ್ರೆ ಒಂದಂತೂ ಸತ್ಯ ಹೀರೋ ಸಹ ಕೃಷ್ಣ ಅವನನ್ನ ಪ್ರೀತಿಸಕ್ಕೆ ಒಂದ್ ದೊಡ್ಡ ಗುಂಪೆ ಇದೆ ಕೃಷ್ಣ ನಮ್ಮನ್ ಮಾತ್ರ ಬಿಟ್ಟು ಹೋಗಿಲ್ವೋ ಅವನನ್ನು ಪ್ರೀತಿಸೋ ತುಂಬಾ ಜನ ಬಿಟ್ಟು ಹೋಗಿದ್ದಾನೆ ನಿಜ ಕಣ ಅದ್ ಯಾರೋ ಮೀರಾ ನಮ್ ಕೃಷ್ಣನ್ಗೋಸ್ಕರ ಇಷ್ಟೆಲ್ಲ ಕಾಯ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳು ನಮ್ ಕೃಷ್ಣನ್ ಪ್ರೀತಿಸ್ತೇಬೋದಾ ಈಗ ಮೇಡಮ್ ಮಾತಾಡಿದ ರೀತಿ ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ ಕಣ ಮೋಸ್ಟ್ಲಿ ಮೀರಾ ಕೃಷ್ಣನ್ ಪ್ರೀತಿಸಿದ ಹುಡುಗಿನೇ ಇರ್ಬೇಕು ಅಲ್ಲ ಕಣ ರಾಮಾಚಾರಿ ಅವ್ರ ಅಷ್ಟೆಲ್ಲ ಮಾತಾಡ್ತಿರ್ಬೇಕಾರೆ ನೀನೇನೋ ಸುಮ್ಮನೆ ನಿಂತಿದ್ದೆ ಅಲ್ಲ ನೀವ್ ಯಾರು ಎತ್ತ ಮೀರಾ ಯಾರು ಅಂತ ಕೇಳಿದ್ರೆ ಎಲ್ಲಾ ಮಾಹಿತಿ ಸಿಕ್ತಿರ್ಲಿಲ್ವಾ ಅದರಿಂದ ಕೃಷ್ಣನ್ ಕಾಂಟಕ್ಟ್ ಅಲ್ಲಿ ಯಾರ್ಯಾರಿದ್ರು ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಗ್ತಾ ಇತ್ತು ನೀನೇನೋ ಸುಮ್ಮನೆ ನಿಂತಿದ್ದೆ ಏನಂತ ಮಾತಾಡ್ಲೋ ಏನಂತ ಕೇಳಲಿ ನಾನು ಕೃಷ್ಣ ಅಲ್ಲ ನಾನು ರಾಮಾಚಾರ್ಯ ಅಂತ ಹೇಳ ಅವಾಗ ಅವ್ರ ಕೃಷ್ಣ ಎಲ್ಲಿ ಅಂತ ಹೇಳ್ತಾರೆ ಅವ್ರಿಗೇನು ಹೇಳಿ ಸತೋತ ಅಂತ ಹೇಳ ಆ ಹುಡುಗಿ ಮಾತ್ ಬಿಟ್ಟಿರೋದಕ್ಕೆ ಕಣ್ಣೀರು ಹಾಕ್ತಾ ಇದೆ ಅಂದ್ರೆ ಇನ್ ಸತ್ಯ ಹೋಗಿದ್ದಾನೆ ಅಂದ್ರೆ ಏನೋ ಮಾಡ್ತಾಳೆ ಹೇಗ್ ಸಹಿಸ್ಕೋತಾಳೆ ಮೇಡಮ್ ಮಾತಾಡ್ತಿರುವಾಗ ನನ್ಗ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ ಕೃಷ್ಣ ಎಷ್ಟ್ ಜನರ ಪ್ರೀತಿ ಸಂಪಾದನೆ ಮಾಡಿದನಲ್ಲ ಅಂತ ಅನಿಸ್ತಾ ಇತ್ತು ಅಲ್ಲ ಈ ಮೀರ ಅದೇ ಆಶ್ರಮದಲ್ಲಿರೋ ಹುಡುಗಿನ ಅಥವಾ ಬೇರೆ ಯಾರೋ ಅದನ್ನು ತಿಳ್ಕೋಬೇಕು ಅಂದ್ರೆ ಮೊದಲು ಈ ಮೀರಾ ಅನ್ನೋರನ್ನ ನಾವು ಭೇಟಿ ಮಾಡಬೇಕು ಮೀರಾಗಿ ಕೃಷ್ಣ ಸತ್ತಿರೋ ವಿಷಯ ತಿಳಿದ್ರೆ ಅವನ್ನ ಸಾಯಿಸಿರೋದು ಯಾರು ತಿಳಿದಿರುತ್ತಲ್ವಾ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಮೊದಲು ಮೀರಾನ ಭೇಟಿ ಆಗ್ಬೇಕು ಸರಿ ಸತ್ಯ ಅಷ್ಟೇ ಅಲ್ಲ ಕಣ ಮೀರಾ ಅನ್ನೋ ವ್ಯಕ್ತಿ ನನ್ನ ತಮ್ಮ ಬಿಟ್ಟಿರೋ ಜವಾಬ್ದಾರಿ ಆ ಜವಾಬ್ದಾರಿನ ನಾವೀಗ ಭುಜದ ಮೇಲೆ ಹೊತ್ಕೋಬೇಕು ಇದಕ್ಕಿಂತ ಮುಂಚೆ

ಈ ಮನೆ ವಂಶದ ಕುಡಿನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಂಭ್ರಮದಿಂದ ಕಾಯ್ತಾ ಇದೆ ಈ ಮನೆಯವ್ರಿಗೆ ನಿರಾಸೆ ಆಗೋದು ಬೇಡ ಒಂದ್ ನಿಮ ಡಾಕ್ಟರ್ ನಿನ್ ಅನುಮಾನ ನಿಜ ಆಯ್ತು ಡಾಕ್ಟರ್ ಅಂದ್ರೆ ವೈಶಾಖ ಅವರು ಪ್ರೆಗ್ನೆಂಟ್ ಅಲ್ಲ ತಾನು ಪ್ರೆಗ್ನೆಂಟ್ ಅಲ್ದೇ ಇದ್ರು ಪ್ರೆಗ್ನೆಂಟ್ ಅನ್ನೋ ರೀತಿ ನಾಟಕ ಆಡ್ತಿದಾರೆ ಏನೇನು ಆಗ್ತಾ ಇದೆಯಲ್ಲ ರಾಮಾಚಾರಿ ಏನೇನೋ ಆಗ್ತಾ ಇಲ್ಲ ಏನಾಗ್ಬೇಕು ಅದೇ ಆಗ್ತಾ ಇದೆ ಅಂದ್ರೆ ದೇವ್ರು ಕಂಡ್ಬಿಟ್ರೆ ಪಾಪಿಗಳ್ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಮಾತಾಡ್ಕೊತಾ ಇದ್ವಿ ಕೃಷ್ಣಂಗ ಏನಾಯ್ತು ಅನ್ನೋ ಸತ್ಯ ಗೊತ್ತಿರೋರು ನಮಗೆ ಸಿಕ್ಕೇ ಸಿಗ್ತಾರೆ ಸಿಗೋ ಹಾಗೆ ಆ ದೇವ್ರು ಮಾಡ್ತಾನೆ ಅಂತ ಮಾತಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಅವರು ಪರಿಚಯ ಇರೋರು ಯಾರೋ ನಮ್ಮ ಮುಂದೆ ಬರೋದು ಅಂದ್ರೆ ಏನು ಮೀರಾ ಅನ್ನೋ ಹುಡುಗಿ ಬಗ್ಗೆ ಆಕೆಗೂ ನನ್ನ ತಮ್ಮಂಗೂ ಏನೋ ಒಂದು ಸ್ನೇಹ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಅಂದ್ರೆ ಏನು ಅಂದ್ರೆ ಇದರ ಅರ್ಥ ಆ ದೇವರು ಸಹ ನಮ್ಮ ಬೆನ್ನಿಂದೆ ನಿಂತಿದ್ದಾನೆ ಅಂತಲ್ವಾ ಆ ಪಾಪಿಗಳ ಬಗ್ಗೆ ಮಾಹಿತಿ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೌದು ಕಣ ಒಂದು ಬಾಗಿಲು ಮುಚ್ಚೋದ್ರು ದೇವರು ನಮಗೆ ಇನ್ನೊಂದು ದಾರಿ ತೋರ್ಸೆ ತೋರಿಸ್ತಾನೆ ಈಗ ನಾವು ಅದೇ ದಾರಿನ ಹುಡುಕಿ ಅದೇ ದಾರಿಲಿ ಹೋಗಿ ನನ್ನ ತಮ್ಮನ ಸಾವಕ್ಕೆ ಕಾರಣ ಆದವ್ರಿಗೆ ನರಕ ದಾರಿ ತೋರಿಸ್ಬೇಕು ನೀನು ಮೀರಾ ಎಲ್ಲಿದ್ದಾರೆ ಅಂತಾನು ಕೇಳಿಲ್ವೇಗ್ ಭೇಟಿ ಆಗ್ತೀಯ ಅವ್ರ ಯಾವ್ದೋ ಆಶ್ರಮದ ಹೆಸರು ಹೇಳಿದಾರಲ್ಲ ಯಾವ್ದು ನಂದನ ಆಶ್ರಮಕ್ ಬಾ ನಂದನ ಆಶ್ರಮ ಮೀರಾ ಅನ್ನೋರು ಪ್ರತಿವಾರ ಅಲ್ಲಿಗೆ ಹೋಗ್ತಾರೆ ಅಂತ ಮೇಡಮ್ ಹೇಳಿದ್ರು ನಾವು ಆಶ್ರಮಕ್ಕೆ ಹೋದ್ರೆ ನಮಗ್ ಮೀರಾ ಸಿಗ್ಬೋದು ಜೊತೆಗೆ ನಮ್ ಕೃಷ್ಣನ್ ಜೊತೆ ಇದ್ದ ಬಳಗಾನು ಸಿಗುತ್ತೆ ಅವ್ರ ಸಿಕ್ಕಿದ್ರೆ ನಮ್ ಕೃಷ್ಣನ್ ಒಂದು ಪಾಪಿಗಳ ಸುಳುವ ಸಿಗುತ್ತೆಂಟ್ ಅಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ಅವ್ರ ಹೊಟ್ಟೆಲಿ ಮಗು ಇಲ್ಲ ಅಂತ ಅರ್ಥ ಹೇಳ್ತಿದ್ದಾಳೆ ಅವ್ರ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದಾರಾ ಇಲ್ಲ ಆರಾಮಾಗಿ ಇರ್ತಾಳ ಖುಷಿ ಖುಷಿಯಾಗಿ ಇರ್ತಾಳೆ ಡಾಕ್ಟರ್ ಆತರ ಏನೂ ಇಲ್ಲ ನಾವ್ ಕಣ್ಮುಂದೆ ಇಲ್ಲ ಅಂದ್ರೆ ಹೇಗಂದ್ರೆ ಹಾಗೆ ಓಡಾಡ್ತಾಳೆ ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಳ್ತಾಳೆ ಅವರೇನಾದರೂ ಡಿಪ್ರೆಷನ್ ಡಿಪ್ರೆಶನ್ ಅಲ್ಲಿ ಇದರ ಆತರ ಏನೂ ಇಲ್ಲ ಡಾಕ್ಟರ್ ಅಥವಾ ಮದ್ವೆ ಆಗಿ ಒಂದೂವರೆ ವರ್ಷ ಆಯ್ತು ಅಂತ ಮನೇಲಿ ಯಾರಾದ್ರೂ ಅವ್ರನ್ನ ರೇಗ್ಸೋದು ಹಂಗಾದ್ರು ಮಾಡ್ತಿದಾರ ಮಕ್ಕಳು ಬೇಕು ಅನ್ನೋದ್ರ ಬಗ್ಗೆ ಅವ್ರ ಗಂಡನ್ ಕಡೆಯಿಂದ ಏನಾದ್ರು ಪ್ರೆಷರ್ ಇದೆಯಾ ಅದಕ್ಕೋಸ್ಕರ ಅವ್ರೇನಾದ್ರು ಸುಳ್ಳು ಹೇಳಿದ್ರ ಆತರ ಏನೂ ಇಲ್ಲ ಡಾಕ್ಟರ್ ಬಾವಾ ದೇವ್ರಂತವ್ರು ಮನೆಗೆ ಮಗು ಬರಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ನಿಜ ಆದರೆ ಯಾರು ಆತರ ಥರ ಪ್ರೆಷರ್ ಹಾಕಲಿಲ್ಲ ಮಗು ಬೇಕೇ ಬೇಕು ಅಂತ ಹಠನೂ ಮಾಡಿಲ್ಲ ಹಾಗಾದ್ರೆ ಬಸರೇ ಅಂತ ಸುಳ್ಳು ಹೇಳೋ ಅಗತ್ಯ ಏನಿತ್ತು ಅವ್ರಿಗೆ ಅದು ನನಗೂ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಹಾಗಿದ್ರೆ ಯಾವುದೋ ಒಂದು ಮುಖ್ಯವಾದ ವಿಚಾರಕ್ಕೆ ಅವರು ಸುಳ್ಳು ಹೇಳಿರಬೇಕು ಕಾರಣ ಇಲ್ಲದೆ ಯಾವ ಯಾಂಗ್ಸು ಈ ತರ ಸುಳ್ಳು ಹೇಳಲ್ಲ ಕಾರಣ ಏನು ಅಂತ ನೀವು ಕಂಡಿಡಿಬೇಕು ಇದನ್ನು ಬಿಟ್ಟು ಬೇರೆ ಏನಾದರೂ ಮೆಡಿಕಲ್ ರೀಸನ್ಸ್ ಇದೆಯಾ ಡಾಕ್ಟರ್ ಇದೆ ಇದಕ್ಕೆ ಮೆಡಿಕಲ್ ಟರ್ಮ್ ನಲ್ಲಿ ಸುಡೋ ಪ್ರೆಗ್ನೆನ್ಸಿ ಅಂತ ಕರೀತಾರೆ ಅಂದ್ರೆ ಅಂದ್ರೆ ಪ್ರೆಗ್ನೆನ್ಸಿ ಅಂತ ಕೆಲವರು ತಾವಾಗೆ ತಾವು ಪ್ರೆಗ್ನೆನ್ಸಿ ಅಂತ ಭ್ರಮೆಲ್ ಬಿದ್ಬಿಡ್ತಾರೆ ಬಸ್ರಿ ತರನೆ ಬಿಹೇವ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ಮಾತ್ರೆ ತಗೊಳ್ಳೋದು ಪ್ರೆಗ್ನೆಂಟ್ ತರ ಅವ್ರನ್ನ ಅವರೇ ಕೇರ್ ಮಾಡ್ಕೊಳ್ಳೋದು ಎಲ್ಲ ಡಿಟ್ಟೋ ಪ್ರೆಗ್ನೆಂಟ್ ವುಮೆನ್ಸ್ ಬಿಹೇವಿಯರ್ ಹೇಗಿರುತ್ತೋ ಹಾಗೆ ಇರುತ್ತೆ ಇನ್ನೊಂದು ವಿಷಯ ಗೊತ್ತಾ ಅವ್ರಿಗೆ ಮುಟ್ಟು ಕೂಡ ನಿಂತೋಗಿರುತ್ತೆ ಹೊಟ್ಟೆ ಊದ್ಕೊಳುತ್ತೆ ಬಸರಿಗಿರೋ ಎಲ್ಲಾ ಲಕ್ಷಣಗಳು ಅವ್ರಿಗಿರುತ್ತೆ ಆದ್ರೆ ಹೊಟ್ಟೆಲ್ ಮಗು ಮಾತ್ರ ಇರಲ್ಲ ಇದು ತುಂಬಾ ರೇರ್ ಸಮಸ್ಯೆ ಸಾವಿರಕ್ಕೊಂದು ಅಂತಾನೆ ಹೇಳ್ಬಹುದು ಇವ್ರಿಗೂ ಅಂತದ್ ಇರಬಹುದೇನೋ ಗೊತ್ತಿಲ್ಲ ಇಲ್ಲ ಡಾಕ್ಟರ್ ಹಾಗೇನಾದ್ರೂ ಆಗಿದ್ದರೆ ಅಕ್ಕ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ಲು ಮತ್ತೆ ನಾನ್ ಕೊಡೋ ಟ್ಯಾಬ್ಲೆಟ್ಸ್ ನಾವ್ ಬಿಸಾಕ್ತಾ ಇದ್ದಾಳೆ ಹಾಗಾದ್ರೆ ಇವ್ರು ಯಾವ್ದೋ ಒಂದ್ ಕಾರಣಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ